ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ಕಳೆದ ವೀಡಿಯೋನಲ್ಲಿ ನಿಮಗೆ ಚಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆ ಚಾರ್ಟ್ಸಲ್ಲಿ ಎರಡು ಚಾರ್ಟ್ಸ್ ನಿಮಗೆ ಕವರ್ ಮಾಡಿದ್ವಿ. ಸೊ ಕಾಲಮ್ ಚಾರ್ಟು ಮತ್ತು ಬಾರ್ ಚಾರ್ಟು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಇದು ಕಾಲಮ್ ಚಾರ್ಟು, ಬಾರ್ ಚಾರ್ಟು. ಈ ಎರಡು ಚಾರ್ಟ್ ಹಾಕೋದು ಹೇಗೆ, ಇದನ್ನು ಎಡಿಟ್ ಮಾಡೋದು ಹೇಗೆ, ಐ ಮೀನ್ ಫಾರ್ಮ್ಯಾಟ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಈ ಪೈ ಚಾರ್ಟು ಮತ್ತು ಲೈನ್ ಚಾರ್ಟ್ ಹಾಕೋದು ಹೇಗೆ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ, ಬನ್ನಿ. ಸೊ ಇದನ್ನು ಹಾಕಬೇಕಂದ್ರೆ ಫಸ್ಟ್ ಪೈ ಚಾರ್ಟ್ ಹೋಗೋಣ. ಪೈ ಚಾರ್ಟ್ ಯಾವಾಗಲೂ ಏನಕ್ಕೆ ಬಳಸ್ತಾರೆ ಅಂದರೆ, ಪೈ ಚಾರ್ಟು ಕಂಪೇರ್ ಈ ಸ್ಟೂಡೆಂಟ್ಸು ಎಲ್ಲ ಸ್ಟೂಡೆಂಟ್ಸು ಒಂದು ಸಬ್ಜೆಕ್ಟಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೆ ಬಳಸ್ತಾರೆ, ಅಥವಾ ಒಂದು ಸ್ಟೂಡೆಂಟು ಎಲ್ಲ ಸಬ್ಜೆಕ್ಟ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಒಂದು ಗ್ರಾಫ್ ಮೂಲಕ, ಸೊ ಚಾರ್ಟ್ ಮೂಲಕ ನೋಡಲಿಕ್ಕೆ ಸಹಾಯ ಮಾಡುತ್ತೆ ಇದು. ಸೊ ನಾನು ಈ ಒಂದು ಎರಡನೇ ಎಕ್ಸಾಂಪಲ್ ತೊಗೊತೀನಿ. ಸೊ ಈಗ ಒಂದು ಆಕಾಶ್ ಅಂತ ತೊಗೊಂಡಿದ್ದಾರೆ ಅವರು. ಸೊ ಬೇಡ, ಭವ್ಯ ಅಂತ ತೊಗೊತೀನಿ. ಸೊ ಈ ಸ್ಟೂಡೆಂಟ್ ಭವ್ಯ ಅನ್ನೋ ಸ್ಟೂಡೆಂಟು ಎಲ್ಲ ಸಬ್ಜೆಕ್ಟ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡಬೇಕು ಅಂದರೆ, ಅಥವಾ ಈ ಭವ್ಯ ಬೇಡ, ನಿಮಗೆ ಸ್ವಲ್ಪ ವ್ಯಾಲ್ಯೂಸ್ನ ಡಿಫ್ರೆಂಟ್ ಆಗಿರೋದು ತೊಗೊಳ್ತೀನಿ ನಾನು. ಸೊ ಇದನ್ನು ತೊಗೊಳ್ತೀನಿ ಚಂದು ಅಂತ ತೊಗೊಳ್ತೀನಿ. ಸೊ ಈ ಚಂದು ಸ್ಟೂಡೆಂಟು ಇಂಗ್ಲೀಷ್ ಇದು ಟೋಟಲ್ ಎಲ್ಲ ಸಬ್ಜೆಕ್ಟ್ಸ್ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋಣ. ಅದಕ್ಕೆ ಸೊ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಗ್ರಾಫಿಗೆ ಅಥವಾ ಚಾರ್ಟಿಗೆ ನಿಮಗೆ ಒಂದು ಟೇಬಲ್ ವ್ಯಾಲ್ಯೂಸ್ ಅಂತ ಇರಬೇಕಾಗುತ್ತೆ. ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ. ಸೊ ಈ ಥರ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇಷ್ಟು ಸೆಲೆಕ್ಟ್ ಆಯಿತು. ಈಗ ನಾನು ಇದನ್ನು ಪೈ ಚಾರ್ಟಿಗೆ ಕನ್ವರ್ಟ್ ಮಾಡಬೇಕು. ಈ ಡೇಟಾನ ಕನ್ವರ್ಟ್ ಮಾಡಬೇಕಂದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಪೈ ಚಾರ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಮೂರು ಬರುತ್ತೆ, ಇದು ನಾರ್ಮಲ್ಲು, ಇದು ಸೊ ಎಕ್ಸ್ಪ್ಲೋಡೆಡ್ಡು ಅಂದರೆ ಡಿಫ್ರೆಂಟ್ ಆಗಿರೋದು, ಇದು ಡೋನಟ್ಟು ಮತ್ತು ಇದು ಎಕ್ಸ್ಪ್ಲೋಡೆಡ್ ಡೋನಟ್ಟು. ಸೊ ನಿಮಗೆ ನಾರ್ಮಲ್ ಸಾಕು, ತ್ರೀ ಡಿ ಲುಕ್ ಬೇಕಂದರೂ ನಾವು ತೊಗೋಬೋದು. ಸೊ ತ್ರೀ ಡಿ ಫಾರ್ಮ್ ತೊಗೊಳುತ್ತೆ, ನಾನು ಸದ್ಯಕ್ಕೆ ಟೂ ಡಿನೇ ತೊಗೊಳ್ತೀನಿ. ನೆಕ್ಸ್ಟ್ ಅಂತ ತೊಗೊಳ್ತೀನಿ. ಈ ವ್ಯಾಲ್ಯೂಸ್ ನಾವು ಏನೇನು ವ್ಯಾಲ್ಯೂಸ್ ತೊಗೊಂಡಿದ್ದೀವಲ್ಲ ಚಾರ್ಟ್ಸು, ಅದೆಲ್ಲ ನೀಟಾಗಿ ಯಾವ ಸೆಲ್ಲಿಂದ ಯಾವ ಸೆಲ್ ಸೆಲೆಕ್ಟ್ ಮಾಡಿದೆ ಅಂತ ಕ್ಲೀನಾಗಿ ತೋರಿಸ್ತದೆ ರೇಂಜು. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು. ಇಲ್ಲಿ ನಾನು ಒಂದೇ ಒಂದು ಸ್ಟೂಡೆಂಟ್ನ ತೊಗೊಂಡಿರೋದ್ರಿಂದ ಒಂದೇ ನಾನು. ಸೊ ಯಾವಾಗಲೂ ಇದು ಒಂದು ಸ್ಟೂಡೆಂಟ್ ಇದ್ದರೆ ಮಾತ್ರ ಈ ಥರ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಲಿಕ್ಕೆ ಅದು ಹೆಲ್ಪ್ ಈ ಪೈ ಚಾರ್ಟ್ನ ಬಳಸೋದು ಅದೇ ಉದ್ದೇಶ. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲೊಂದು ಹೆಸರು ಕೊಡ್ತೀನಿ ನಾನು. ಸೊ ಇಲ್ಲಿ ಏನು ಕೊಡ್ಬೋದು, ಸೊ ಸ್ಟೂಡೆಂಟ್ ಮಾರ್ಕ್ಸ್ ವರ್ಸಸ್ ಆಲ್ ಸಬ್ಜೆಕ್ಟ್ ವರ್ಸಸ್ ಚಂದ ಅಂತ ಕೊಡ್ತೀನಿ, ಏನು ಬೇಕಂದ್ರೆ ಕೊಡ್ಬೋದು. ಸೊ ಇಲ್ಲಿ ಸಬ್ ಟೈಟಲ್ಲು ಪೈ ಚಾರ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಆಕ್ಸೆಸ್ ಏನೂ ಇರೋಲ್ಲ. ಸೊ ಇದನ್ನು ನಾನು ಫಿನಿಶ್ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಇದನ್ನು ಕೆಳಗಡೆ ಹೇಳ್ಕೊಂಬರ್ತೀನಿ ನಾನು, ಈ ಸೆಕ್ಷನಲ್ಲಿ ಹೇಳ್ಕೊಂಬರ್ತೀನಿ. ಸೊ ನಿಮಗಾಗಲೇ ಕಳೆದ ವೀಡಿಯೋನಲ್ಲಿ ಎಡಿಟ್ ಮಾಡೋದು ಹೇಗೆ, ಇದನ್ನು ಫಾರ್ಮೆಟ್ ಮಾಡೋದು ಹೇಗೆ ಚಾರ್ಟ್ಸ್ನ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಈ ಚಾರ್ಟಲ್ಲಿ ಫಾರ್ಮೆಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸೆಕ್ಷನ್ನ ನಾನು ಆಗಲೇ ಹೇಳಿದಾಗೆ ಈ ಸೆಲ್ ಸೆಲೆಕ್ಟ್ ಆಗುತ್ತೆ, ಈ ಡಬಲ್ ಕ್ಲಿಕ್ ಮಾಡಿದಾಗ ಫಾರ್ಮೆಟಿಂಗ್ ಮೋಡಲ್ಲಿ ಹೋಗುತ್ತೆ. ಇಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾರ್ಟ್ ಏರಿಯಾ ಅಂದರೆ ಇದು ಇಲ್ಲೇನಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇದು ಚಾರ್ಟ್ ಏರಿಯಾ, ಇದು ಚಾರ್ಟ್ ಅಂದರೆ ಇಷ್ಟು ಈ ಚಾರ್ಟ್ ಸೆಕ್ಷನ್ನು, ಮತ್ತು ಈ ಲೆಜೆಂಡ್ ಅಂದರೆ ಈ ಸೆಕ್ಷನ್ನು. ಡಬಲ್ ಕ್ಲಿಕ್ ಮಾಡಿದರೆ ಒಳಗಡೆ ನೀವು ಏನು ಬೇಕಾದರೂ ಎಡಿಟ್ ಮಾಡ್ಬೋದು, ಕಲರ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಮೇನ್ ಟೈಟಲ್ಲು ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು, ಮತ್ತು ಸಬ್ ಟೈಟಲ್ಲು ಇದನ್ನು. ಸೊ ಮತ್ತು ಇಲ್ಲಿ ಡೇಟಾ ಸೈನ್ಸ್, ಸೊ ಡೇಟಾ ಸೀರೀಸ್ ಇದು, ಇದನ್ನು ಮಾಡ್ಬೋದು. ನಾವು ಪ್ರತಿಯೊಂದು ಸೆಕ್ಷನ್ಗೂ ನಾವು ಫಾರ್ಮ್ಯಾಟ್ ಅಥವಾ ಎಡಿಟ್ ಮಾಡ್ಬೋದು. ಸೊ ನಿಮಗೆ ಕಲರ್ಸ್ ಗೊತ್ತಾಗಿದೆ, ಈ ಕಲರ್ಸ್ ಯಾವ್ಯಾವ ಸಬ್ಜೆಕ್ಟ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ನಾವು ಇಲ್ಲಿ ಟೇಬಲಲ್ಲಿ ನೋಡ್ಬೋದು, ಈ ಟೇಬಲಲ್ಲಿ ಈ ಮಾರ್ಕ್ಸ್ ಕೂಡ ನನಗೆ ಬೇಕು ಮತ್ತು ಈ ಸಬ್ಜೆಕ್ಟ್ ಸಮೇತ ಬೇಕು ಅಂತ ಹೇಳಿದಾಗ ಅದನ್ನು ಹೇಗೆ ಮಾಡಬೇಕು ಅಂದರೆ, ಇದನ್ನ ಮೇಲೆ ಸೆಲೆಕ್ಟ್ ಮಾಡ್ತೀನಿ ನಾನು, ರೈಟ್ ಕ್ಲಿಕ್ ಅಂತ ಮಾಡಿ. ಸೊ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಕೊಡ್ತೀನಿ ನಾನು. ಸೀರೀಸ್ ಕೊಟ್ಟಾಗ ಆಪ್ಷನ್ಸ್ ಅಂತ ಹೋಗ್ತೀನಿ, ಇದು ಬೇಡ. ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿದೆ ನೋಡಿ ಈ ಸೆಕ್ಷನ್ನ ಸೆಲೆಕ್ಟ್ ಮಾಡಿ, ಬಾರ್ಡರ್ಸ್ ಅಂತ ಇದೆ, ಚಾರ್ಟ್ ಟೈಪು ಫಸ್ಟು, ಫಾರ್ಮೆಟ್ ಡೇಟಾ, ಇನ್ಸರ್ಟ್ ಡೇಟಾ ಲೇಬಲ್ಸ್ ಅಂತ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಡೇಟಾ ಲೇಬಲ್ಸ್ ಅಂತ ಬಂದಾಗ ಮಾರ್ಕ್ಸ್ ಅಂತ ಬಂತು. ಇದಲ್ಲದೆ ನಾವು ಇವಾಗ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಡೇಟಾ, ಇವಾಗ ಫಾರ್ಮೆಟ್ ಡೇಟಾ ಸೀರೀಸ್ ಅಂತ ಕೊಡ್ತೀನಿ ನಾನು, ಇದು ಬರ್ತಾ ಇಲ್ಲ. ಇನ್ನೊಂದು ರೀತಿಯಲ್ಲಿ ಟ್ರೈ ಮಾಡೋಣ, ಬನ್ನಿ.
ಟ್ರಾನ್ಸ್ಪರೆನ್ಸಿ ಮೋಡ್ ಅಂತ ಬರ್ತಾ ಇದೆ. ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಅಂತಲೇ ನಾನು ಕೊಡ್ತೀನಿ. ಇಲ್ಲಿ ಬಾರ್ಡರ್ಸ್ ಅಂತ ಬಂದಾಗ ಈ ಡೇಟಾ ಲೇಬಲ್ಸ್ ಅಂತಿದೆ ನೋಡಿ. ಸದ್ಯಕ್ಕೆ ಬರೀ ನಂಬರ್ಸ್ ಅಂತ ಸೆಲೆಕ್ಟ್ ಆಗಿದೆ ಇದು. ಸೊ ಈಗ ನನಗೆ ಶೋ ಕ್ಯಾಟಗರಿನೂ ಬೇಕು ಮತ್ತು ಇಲ್ಲಿ ಸ್ಪೇಸ್ ಕೂಡ ಮಧ್ಯದಲ್ಲಿ ಬರಬೇಕು. ಸೊ ಇಷ್ಟು ಆಪ್ಷನ್ಸ್ ಸಾಕು. ಬೇರೆ ಬೇರೆ ಲೆಜೆಂಡ್ ಕೀ ಇಲ್ಲಿ ಆಪ್ಷನ್ಸ್ ಇಲ್ಲಿ ರೈಟ್ ಸೈಡ್ ಇದೆ. ಶೋ ಲೆಜೆಂಡ್ ಕೀ ಆಲ್ಮೋಸ್ಟ್ ಡಿಫಾಲ್ಟ್ ಇದೆ. ಅಂದರೆ ಈ ಗ್ರಾಫ್ ಒಳಗಡೆ ಏನೇನೆಲ್ಲ ತೋರಿಸ್ಬೇಕು, ಈ ಪೈ ಚಾರ್ಟ್ ಒಳಗಡೆ ಏನೇನೆಲ್ಲ ತೋರಿಸ್ಬೇಕು ಅನ್ನೋದಂತ ಹೇಳ್ತಾ ಇದೆ. ನಾನು ಓಕೆ ಅಂತ ಕೊಟ್ಟರೆ ನೋಡಿದ್ರೆ ಎಲ್ಲ ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿಯಲ್ಲಿ, ಸೊ ಈಗ ಸದ್ಯಕ್ಕೆ ನಾನು ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ. ಇದನ್ನು ಕ್ಲಾಕ್ ವೈಸಲ್ಲಿ ನಾನು ಮಾಡಬೇಕು ಅಂದರೆ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಾಕ್ ವೈಸ್ ಅಂತ ಕ್ಲಿಕ್ ಮಾಡಿದರೆ ಓಕೆ ಅಂತ ಕೊಟ್ಟರೆ ಆಗುತ್ತೆ. ಇದು ಪ್ರತಿಯೊಂದಕ್ಕೂ ನಾವು ಬೇಕಂದರೆ, ಇದನ್ನು ಪರ್ಸೆಂಟೇಜ್ ಕೊಡಬೇಕಂದ್ರೂ ನಾವು ಬೇಕಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಸೊ ಪ್ರಿಂಟ್ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಅಂತ ನಾನು ಕೊಟ್ಟರೆ ಈ ಡೇಟಾ ಲೇಬಲ್ ಸೆಕ್ಷನಿಗೆ ಹೋದರೆ ನೋಡಿ, ಪರ್ಸೆಂಟೇಜ್ನ ಸೆಲೆಕ್ಟ್ ಮಾಡಿದ್ರು ಅದು ಪ್ರಿಂಟ್ ಆಗುತ್ತೆ. ನಾ ಪರ್ಸೆಂಟೇಜ್ ಬೇಡ ಅಂತ ನಾನು ಕೊಡಲಿಲ್ಲ ಅಷ್ಟೇ. ಸೊ ಬೇರೆ ಬೇರೆ ಫಾರ್ಮೆಟ್ಸಲ್ಲಿ ನೀವೊಂದು ಈ ಥರ ಪೈ ಚಾರ್ಟಲ್ಲಿ ಏನು ಬೇಕಾದ್ರೆ ಇದನ್ನು ಕಲರ್ ಚೇಂಜ್ ಮಾಡಬೇಕಾ, ಮತ್ತು ಡಬಲ್ ಕ್ಲಿಕ್ ಮಾಡಿ ಕಲರ್ ಗೊತ್ತಾಗುತ್ತೆ. ಈ ಟ್ರಾನ್ಸ್ಪರೆನ್ಸಿ ಏರಿಯಾ ನೋಡಿ, ಇಷ್ಟು ಏನು ಬೇಕಾದರೂ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ಕಲರ್ ಇದೆ ಅದು. ಸೊ ಕಲರ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡಿ ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ ಇದು ಪೈ ಚಾರ್ಟ್ ಎಲ್ಲ ಈ ಸೆಕ್ಷನಲ್ಲಿ ಏನೇನಿದೆ ಅಲ್ವಾ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಮಾಡಿ ನೀವು. ಸೊ ನಾನು ನಿಮಗೆ ಈ ಪೈ ಚಾರ್ಟ್ ಬಗ್ಗೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಚಾರ್ಟ್ ಬಂದು ಲೈನ್ ಚಾರ್ಟು. ಸೊ ಲೈನ್ ಚಾರ್ಟ್ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಈ ಥರ ಕಾಣಿಸ್ತಾ ಇದೆ ಲೈನ್ ಚಾರ್ಟು. ಲೈನ್ ಚಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ಸೇಮ್ ಈಗೊಂದು ಸ್ಟೂಡೆಂಟ್ನ ನೇಮ್ ಸೆಲೆಕ್ಟ್ ಮಾಡ್ತೀನಿ ನಾನು. ಈ ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಈಗ ಸದ್ಯಕ್ಕೆ ನಾನು ಎರಡು ಸಬ್ಜೆಕ್ಟ್ ನಾನು ತೊಗೊತೀನಿ, ಮ್ಯಾಥ್ಸ್ ಸೈನ್ಸ್ನ ತೊಗೊತೀನಿ ನಾನು. ಸೊ ನಾನು ಮತ್ತೆ ಇಲ್ಲಿ ಚಾರ್ಟಿಗೆ ಹೋಗಿ ಲೈನ್ ಚಾರ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡಾಟೆಡ್ ಬರುತ್ತೆ, ಇದು ಬರೀ ಡಾಟ್ ವಿತ್ ಲೈನ್ಸ್ ಬರುತ್ತೆ, ಇದು ಲೈನ್ಸು, ಮತ್ತು ಇದು 3D ಆಪ್ಷನ್ಸ್ ಬರುತ್ತೆ. ನನಗೆ ಲೈನ್ಸ್ ಬೇಕು, ಲೈನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು. ಸೊ ಫಸ್ಟ್ ಕಾಲಮ್ ಆ್ಯಸ್ ಲೇಬಲು ಇದೆಲ್ಲ ಡಿಫಾಲ್ಟ್ ಹಂಗೆ ಇರಲಿ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಎರಡು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇದು ತೋರಿಸ್ತಾ ಇದೆ ಇಷ್ಟು. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಟೈಟಲ್ ಮ್ಯಾಥ್ಸು ಎಸ್ ಸಿ ಐ ಕೋರ್ಸಸ್. ಡೇಟಾ ರೆಪ್ರೆಸೆಂಟೇಷನ್ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೀವಿ ಅಷ್ಟೇ. ಇದನ್ನು ಲೈನ್ ಚಾರ್ಟ್ ಅಲ್ವಾ, ಅರ್ಥ ಆಗಲಿ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಎಕ್ಸ್ ಆಕ್ಸಿಸಲ್ಲಿ ಏನು ಕೊಡಬೇಕು, ಸ್ಟೂಡೆಂಟ್ ನೇಮ್ಸ್, ಮತ್ತು ವೈ ಆಕ್ಸಿಸಲ್ಲಿ ಮಾರ್ಕ್ಸ್ ಅಂತ ಕೊಡೋಣ. ಝೆಡ್ ಆಕ್ಸಿಸ್ ಇಲ್ಲ, ಇಲ್ಲಿ ಎಕ್ಸ್ ಆಕ್ಸಿಸ್ ನನಗೆ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಮತ್ತು ಲೆಜೆಂಡ್ನ ಟಾಪಿಕ್ ಕಳಿಸ್ತೀನಿ ನಾನು. ಇಲ್ಲಿ ರೈಟ್ ಸೈಡ್ ಇದೆ, ಟಾಪಿಕ್ ಶಿಫ್ಟ್ ಆಯಿತು. ನಾನು ಫಿನಿಶ್ ಅಂತ ಕೊಟ್ಟರೆ ಈ ಥರ ರೆಡಿ ಆಯಿತು. ಇದನ್ನು ಮತ್ತೆ ನಾನು ಡ್ರ್ಯಾಗ್ ಮಾಡ್ಕೊಂಬರ್ತೀನಿ. ಇಲ್ಲೇನಿದೆ ನಿಮಗೆ, ಇಲ್ಲಿ ಹೆಸರು ಏನಕ್ಕೆ ಬಂದಿಲ್ಲ ಅಂದರೆ 1 2 3 4 5 6 ಏನಕ್ಕೆ ಬರ್ತಾ ಇದೆ ಅಂದರೆ, ಸೊ ನಾನು ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ವ್ಯಾಲ್ಯೂನ ಕರೆಕ್ಟಾಗಿ ತೊಗೊಂಡಿಲ್ಲ ಅದು. ಸೊ ಪರವಾಗಿಲ್ಲ. ಸೊ ನಿಮಗೆ ಇದನ್ನು ಹೇಳ್ಕೊಂಬರ್ತೀನಿ ನಾನು ಕೆಳಗಡೆ. ಸೊ ಇಲ್ಲಿ ಒಬ್ಬ ಸ್ಟೂಡೆಂಟು ಮ್ಯಾಥ್ಸ್ ಸೈನ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಟೋಟಲ್ ಇದು ಸ್ಟೂಡೆಂಟ್ಸು ಮತ್ತು ಇದು ಮಾರ್ಕ್ಸು. ಸೊ ಈ ಫಸ್ಟ್ ಸ್ಟೂಡೆಂಟು ಇದನ್ನು ಹೇಗೆ ಮಾಡಿದ್ದಾರೆ, ಸೊ ಇದು 1 2 3 4 ಅಲ್ಲ, ಇದನ್ನು ತೊಗೊಳ್ಳಿ. ಇಲ್ಲೇನು ಸ್ಟೂಡೆಂಟ್ಸ್ ಇದೆಯಲ್ಲ, 1 ಆಕಾಶು, 2 ಭವ್ಯ, ಇದನ್ನು ಬೇಕಂದರೆ ಎಡಿಟ್ಟು ಮಾಡ್ಬೋದು. ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಸೊ ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಲೈನ್ ಚಾರ್ಟು ಮ್ಯಾಥ್ಸ್ ಸೈನ್ಸ್ ಎರಡು ತೋರಿಸಿದ್ದೀನಿ. ಸೊ ಇಲ್ಲಿ ಕಂಪೇರ್ ಮಾಡ್ಬೋದು ಇಲ್ಲಿ. ಸೊ ಈ ಒಬ್ಬ ಸ್ಟೂಡೆಂಟು ನಿಮಗೆ ಇದನ್ನು ಎಡಿಟ್ ಮಾಡೋದಾದರೆ ಎಡಿಟ್ ಮಾಡೋಣ. ಲೈನ್ ಚಾರ್ಟು ಇದನ್ನು ಡಿಲೀಟೇ ಮಾಡ್ತೀನಿ, ಇನ್ನೊಂದು ಸಲ ಮಾಡೋಣ, ಬೇಕಾದರೆ ಏನು ತೊಂದರೆ ಇಲ್ಲ. ಈಗ ನಾನು ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡ್ತೀನಿ, ಇಷ್ಟು ನೇಮ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತು
ಎರಡು ಎರಡು ಸಬ್ಜೆಕ್ಟ್ನ ನಾನು ಈ ಥರ ಸೆಲೆಕ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು. ಕೊಟ್ಟಾಗ ನನಗೆ ಲೈನ್ ಚಾರ್ಟ್ ಬೇಕು. ಸೊ ಲೈನ್ ಚಾರ್ಟಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಇದು ಮೂರು ಸೆಲೆಕ್ಟ್ ಆಗಿದೆ. ಸೊ ಫಸ್ಟ್ ಕಾಲಮ್ ಆ್ಯಸ್ ವೆಲ್ ಅಂತ ಸೆಲೆಕ್ಟ್ ಆಗಿದೆ ಇದು. ಸೊ ನೆಕ್ಸ್ಟ್ ಡೇಟಾ ಸೀರೀಸ್ ಅಂತ ಕೊಡ್ತೀನಿ, ಇದೆಲ್ಲ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಮಾರ್ಕ್ಸು ವರ್ಸಸ್ಸು ಸ್ಟೂಡೆಂಟ್ಸ್ ಅಂತ ನಾನು ಕೊಡ್ತೀನಿ. ಸಬ್ ಟೈಟಲು ಚಾರ್ಟ್ ಅಂತ ಕೊಡ್ತೀನಿ. ಸೊ ಎಕ್ಸ್ ಆ್ಯಕ್ಸಿಸ್ಸು ಸ್ಟೂಡೆಂಟ್ ನೇಮ್ಸ್ ಅಂತ ಕೊಡ್ತೀನಿ, ವೈ ಆ್ಯಕ್ಸಿಸ್ಸು ಮಾರ್ಕ್ಸ್ ಅಂತ ನಾನು ಕೊಡ್ತೀನಿ. ಸೊ ಫಿನಿಶ್ ಅಂತ ಕೊಟ್ಟರೆ ನೋಡಿ ಈಗ ಬಂತು ಕ್ಲೀನಾಗಿ. ಆಗ ನಾನು ಮೋಸ್ಟ್ಲಿ ವ್ಯಾಲ್ಯೂಸ್ನ ಸರಿಯಾಗಿ ಸೆಲೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಇದನ್ನು ಹೇಳ್ಕೊಂಬರ್ತೀನಿ ಕೆಳಗಡೆ. ಒಂದು ನೀವು ಗಮನಿಸಿ, ಈಗ ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಈ ಪ್ರತಿಯೊಬ್ಬ ಸ್ಟೂಡೆಂಟು ಈ ಮಾರ್ಕ್ಸಲ್ಲಿ ಹೇಗೆ ತೆಗೆದಿದ್ದಾರೆ. ಟೋಟಲ್ ನನ್ನ ವ್ಯಾಲ್ಯೂಸ್ ಇದೆ ಅಲ್ಲ, ಆ ವ್ಯಾಲ್ಯೂಸ್ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಹಿಂದಿ ಹಿಂದಿನಲ್ಲಿ ಎಷ್ಟು ತೆಗೆದಿದ್ದಾರೆ ಮತ್ತು ಮ್ಯಾಥ್ಸಲ್ಲಿ ಎಷ್ಟು ತೆಗೆದಿದ್ದಾರೆ ಅಂತ ಕಂಪೇರ್ ಮಾಡಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಒಂದು ಕೆಲಸ ಮಾಡ್ತೀನಿ ಇವಾಗ, ಇದನ್ನು ಅಸೆಂಡಿಂಗ್ ಆರ್ಡರ್ನಲ್ಲಿ ಸಾರ್ಟ್ ಮಾಡ್ತೀನಿ. ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಅಂತ ನಾನು ಕೊಟ್ಟಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಅಂತ ಕೊಡ್ತೀನಿ ನಾನು. ಓಕೆ ಅಂತ ಕೊಟ್ಟರೆ ಅಸೆಂಡಿಂಗಲ್ಲಿದೆ, ಓಕೆ ಅಂತ ಕೊಟ್ಟರೆ ವ್ಯಾಲ್ಯೂಸ್ನ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಆಯಿತು, ಮುಂಚೆ ಹೇಗಿತ್ತು ಈಗ ಹೇಗಿತ್ತು ಆಟೋಮೆಟಿಕ್ ಚೇಂಜ್ ಆಗಿದೆ. ನೋಡಿ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಯಿತು, ಇಲ್ಲಿ ಕೂಡ ಆಟೋಮೆಟಿಕ್ ಆದಷ್ಟಿಗದೆ ಚೇಂಜ್ ಆಗಿದೆ, ಇಲ್ಲಿ ಕೂಡ ಚೇಂಜ್ ಮಾಡ್ಬೋದು. ಸೊ ಈ ಇಕ್ಬಾಲ್ ಅನ್ನೋ ಸ್ಟೂಡೆಂಟು, ಸೊ ಇವರು ಮ್ಯಾಥ್ಸಲ್ಲಿ ಕಡಿಮೆ ತೆಗೆದಿದ್ದಾರೆ ಬಟ್ ಆದರೆ ಹಿಂದಿನಲ್ಲಿ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಗಿರಿ ಅನ್ನೋರು ಸೊ ಹಿಂದಿನಲ್ಲಿ ತುಂಬ ಕಡಿಮೆ ತೆಗೆದಿದ್ದಾರೆ ಮ್ಯಾಥ್ಸಲ್ಲಿ. ಈ ಡೇಟಾನ ಕಂಪೇರ್ ಮಾಡಲಿಕ್ಕೆ ನಮಗಿದು ಸಹಾಯ ಮಾಡುತ್ತೆ ಈ ಲೈನ್ ಚಾರ್ಟು. ಸೊ ಇದು ಚಾರ್ಟ್ ಬಗ್ಗೆ ಇನ್ಫಾರ್ಮೇಷನು. ನಾನು ಬರೋ ವೀಡಿಯೋಸಲ್ಲಿ, ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ಸ್ವಲ್ಪ ಫಾರ್ಮುಲಾಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಫಾರ್ಮುಲಾಸ್ ಏನು ಸೆಕ್ಷನ್ ಇದಲ್ವಾ ಇದನ್ನು. ಸೊ ಈ ಟೋಟಲ್ ಇದೆ, ಆ್ಯಾವ್ರೇಜು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಮತ್ತು ಟೋಟಲ್ ಪರ್ಸೆಂಟೇಜ್ ಇದನ್ನೆಲ್ಲ ಹೇಗೆ ಹಾಕೋದು, ಸಿಂಪಲ್ ಫಾರ್ಮುಲಾಸ್ ಬೇಸಿಕ್ ಫಾರ್ಮುಲಾಸ್ ಏನೇನು ಅವಶ್ಯಕತೆ ಇದೆ ಬಿಗಿನರ್ಸಿಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ಕಲಿಸ್ಕೊಡ್ತೀನಿ. ಸೊ ನೀವು ಒಂದು ಸಲ ಇವತ್ತು ಹೇಳ್ಕೊಟ್ಟಿದ್ದು ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಒಂದು ಸಲ ಎಲ್ಲ ಈ ಕಾಲಮ್ ಚಾರ್ಟು, ಬಾರ್ ಚಾರ್ಟು, ಪೈ ಚಾರ್ಟು ಮತ್ತು ಲೈನ್ ಚಾರ್ಟ್ನ ನೀವು ಒಂದು ಸಲ ಈ ಥರ ಟೇಬಲ್ ಹಾಕ್ಕೊಂಡು, ಸೊ ಪ್ರತಿಯೊಂದು ಈ ಥರ ವ್ಯಾಲ್ಯೂಸ್ನ ಕನ್ವರ್ಟ್ ಮಾಡಿ, ಈ ಥರ ಚಾರ್ಟಿಗೆ ಕನ್ವರ್ಟ್ ಮಾಡಿ ಇದನ್ನು ಎಡಿಟ್ ಮಾಡಿ. ಬೇಕಾದರೆ ಒಂದು ಕಲರ್ಸ್ ಎಲ್ಲ ಕೊಟ್ಟು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ, ಆಗ ನಿಮಗೆ ಕಾನ್ಸೆಪ್ಟ್ ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಬರೋ ವೀಡಿಯೋನಲ್ಲಿ ಸೊ ನಿಮಗೆ ನಾನು ಹೇಳಿದಾಗ ಇದು ಫಾರ್ಮುಲಾ ಸೆಕ್ಷನ್ ಎಲ್ಲ ಕವರ್ ಮಾಡ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾಯಿರಿ, ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.